ವಿರಾಮದ ಬಳಿಕ ಇನ್ ನ್ಯೂಸ್ ಗೆ ಮತ್ತೊಮ್ಮೆ ಸ್ವಾಗತ. ಕೋವಿಡ್ ಪ್ರಭಾವ ಕಡಿಮೆಯಾಗಿರೋದ್ರಿಂದ ಜಿಲ್ಲೆಯಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭವಾಗಿವೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ಜಾತ್ರಾ ಮಹೋತ್ಸವಗಳಿಗೆ ಅವಕಾಶ ನೀಡಬೇಕೆಂದು ಶ್ರೀರಾಮ ಸೇನೆಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಈಗಾಗಲೇ ರಾಜ್ಯದಲ್ಲಿ ಕೋವಿಡ್ ಪ್ರಭಾವ ಕಡಿಮೆಯಾಗಿದೆ. ಇನ್ನು ಶಾಲಾ ಕಾಲೇಜು ಮಾರ್ಕೆಟ್ ಎಲ್ಲವೂ ಕೂಡ ಪ್ರಾರಂಭವಾಗಿವೆ. ಆದರೆ ಹಿಂದೂ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಹಾಗೂ ಜಾತ್ರಾ ಮಹೋತ್ಸವಗಳಿಗೆ ಮಾತ್ರ ನಿರ್ಬಂಧ ಹೇರಲಾಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಜಾತ್ರಾ ಮಹೋತ್ಸವಗಳು ಹೆಚ್ಚಾಗಿ ಬರಲಿದ್ದು ಎಲ್ಲ ಜಾತ್ರಾ ಮಹೋತ್ಸವಗಳಿಗೆ ಅನುಮತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರಮೋದ್ ಮುತಾಲಿಕ್, ಈಗ ರಾಜ್ಯದಲ್ಲಿ ಕೊರೋನಾದ ಯಾವುದೇ ನಿಯಮಗಳಿಲ್ಲ. ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳು, ಕ್ಲಬ್, ಪಬ್ ಹಾಗೂ ಎಲ್ಲ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭವಾಗಿವೆ. ಇಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮದಲ್ಲಿ ವರ್ಷಕ್ಕೊಮ್ಮೆ ಬರುವಂತಹ ಜಾತ್ರೆ ಉತ್ಸವಗಳಿಗೆ ನಿರ್ಬಂಧ ಹೇರಿರುವುದನ್ನು ನಾನು ಖಂಡಿಸುತ್ತೇನೆ. ಜಾತ್ರೆಗಳಲ್ಲಿ ಕೇವಲ ಧಾರ್ಮಿಕತೆ ಮಾತ್ರ ಇರುವುದಿಲ್ಲ, ಬದಲಾಗಿ ಲಕ್ಷಾಂತರ ಜನರ ಉಪಜೀವನ ಇರುತ್ತದೆ. ಕೋವಿಡ್ ಹೆಸರಿನಲ್ಲಿ ಅವರ ಹೊಟ್ಟೆಯ ಮೇಲೆ ಕಾಲು ಹಾಕುತ್ತಿರುವುದು ಸರಿಯಲ್ಲ. ಈ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಜಾತ್ರೆ ಉತ್ಸವಗಳು ಪ್ರಾರಂಭವಾಗುತ್ತವೆ, ಹಾಗಾಗಿ ಅವುಗಳಿಗೆ ಅನುಮತಿ ನೀಡಬೇಕು ಎಂದರು. ಕೊರೋನಾ ನಿಯಮಗಳನ್ನ ಮುಕ್ತ ಮಾಡಿದ್ದಾರೆ, ಈಗ ಯಾವುದೇ ನಿಯಮಗಳಿಲ್ಲ, ಕರ್ಫ್ಯೂಗಳನ್ನೆಲ್ಲ ತೆಗೆದಿದ್ದಾರೆ, ಮಾಲ್ಗಳು ಓಪನ್ ಇದ್ದಾವೆ, ಶಾಲಾ ಕಾಲೇಜುಗಳು ಓಪನ್ ಇದ್ದಾವೆ, ಪಬ್ ಕ್ಲಬ್ಗಳು ಓಪನ್ ಇದ್ದಾವೆ. ಆದರೆ ನಮ್ಮ ಧಾರ್ಮಿಕ ವರ್ಷಕ್ಕೆ ಒಂದು ಸಲ ಬರುವಂತಹ ಜಾತ್ರೆ ಯಾತ್ರೆ ಉತ್ಸವಕ್ಕೆ ಬ್ಯಾನ್ ಮಾಡಿದ್ದು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಬರೇ ಧಾರ್ಮಿಕತೆ ಅಷ್ಟೇ ಇರುವುದಿಲ್ಲ ಅಲ್ಲಿ ಜಾತ್ರೆ ಯಾತ್ರೆಯಲ್ಲಿ, ಅದರ ಜೊತೆಗೆ ಲಕ್ಷಾಂತರ ಜನರ ಉಪಜೀವನ ಇರುತ್ತೆ, ಉದ್ಯೋಗ ಇರುತ್ತೆ, ಅದರಿಂದ ಬದುಕಿರುತ್ತೆ. ಸೊ ಅವರ ಹೊಟ್ಟೆ ಮೇಲೆ ಇವತ್ತು ಕಾಲು ಹಾಕ್ತಾ ಇರುವಂತಹದ್ದು ಸರಿಯಲ್ಲ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ರೈತರು ಬೆಳೆದಂತ ಬೆಳೆ ಹೂವು ಹಣ್ಣುಗಳನ್ನ ಅವ್ರು ಜಾತ್ರೆಯಲ್ಲಿ ಮಾರಾಟ ಮಾಡಿ ವರ್ಷ ಇಡೀ ಉಪಜೀವನ ಮಾಡ್ಕೊಳ್ತಾರೋ, ಬಡಿಗತನ ಪತ್ತಾರತನ ಇವತ್ತು ಕಲಾಕಾರರು ನಾಟಕಕಾರರು, ಸೊ ಅಂತವ್ರ ಬದುಕಿರುತ್ತೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ಇವತ್ತು ನೀವೇನು ಬ್ಯಾನ್ ಮಾಡಿದಿರಿ ಅದನ್ನ ಓಪನ್ ಮಾಡ್ಬೇಕು, ಮುಕ್ತ ಮಾಡ್ಬೇಕು. ಸೊ ನಮ್ಮ ಬೆಳಗಾವಿ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಎಲ್ಲಾ ಕಡೆಗಳೂ ಕೂಡ ಜಾತ್ರೆ ಉತ್ಸವಗಳು ನಡೀತವೆ. ಸೊ ಅದಕ್ಕೆ ಮುಕ್ತವಾದಂತಹ ಅವಕಾಶ ಕೊಡಬೇಕು ಅಂತನ್ನುವಂಥದ್ದು ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಈಗಾಗಲೇ ಕೊರೋನಾ ರಾಜ್ಯಾದ್ಯಂತ ಕಡಿಮೆಯಾಗುತ್ತಿದೆ. ಇನ್ನು ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆ ಅನುಮತಿ ನೀಡಲಾಗಿದೆ, ಹಾಗಾಗಿ ದೇವಸ್ಥಾನಗಳಲ್ಲಿ ಜಾತ್ರೆ ಉತ್ಸವಗಳಿಗೆ ಅನುಮತಿ ನೀಡಬೇಕೆಂದು ಜಿಲ್ಲಾಡಳಿತಕ್ಕೆ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ದಾರೆ. ಇನ್ನು ಈ ಕುರಿತಂತೆ ಸರ್ಕಾರದ ನಡೆ ಏನು ಎಂದು ಕಾಯ್ದು ನೋಡಬೇಕಿದೆ.